Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಷ್ಟು ದಿನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಚಿಂತೆ ಆಗಿತ್ತು. ಕಾಣಿಸೋದಕ್ಕೆ ಶುರುವಾದ ಮೇಲೆ ಈ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕಾಣಿಸಿದ್ರು ಕಷ್ಟ, ಕಾಣಿಸ್ತಾ ಇದ್ರು ಕಷ್ಟ. ಏನು ಮಾಡೋದು, ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇಲ್ಲ. ಯಾಕೋ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅನ್ನಿಸ್ತಾ ಇದೆ. ಅದು ಒಬ್ಬಳೇ ಹೋಗೋ ಆಗಿಲ್ಲ. ಈ ವೈದೇಹಿನೂ ಕಾಣ್ತಾ ಇಲ್ವಲ್ಲ. ಹಾಂ, ಅಡುಗೆ ಮನೆ ಸೇರ್ಕೊಂಡಿರ್ಬೇಕು. ಏನು ಮಾಡಲಿ, ಬೇಜಾರಾಗ್ತಾ ಇದೆ. ಕೂತು 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 ಹಾಲಲ್ಲಿ ಯಾರೂ ಇಲ್ಲ ಅಂದರೆ ಇಲ್ಲೇ ಸುತ್ತಾಡೋಣ. ಹಾಂ ಅದೇ ಸರಿ. ಇದೇನಿದೆ? ಓಹ್, ಅಯ್ಯೋ, ಹಳೆ ಪೇಪರ್ ಇಟ್ಬಿಟ್ಟಿದ್ದಾರಲ್ಲಪ್ಪ. ಸರಿ, ಓದೋದಕ್ಕೆ ಯಾವುದೋ ಒಂದು ಸಿಕ್ತಲ್ಲ. ಬೆಳಗಾವಿ ವಿಷಯದಲ್ಲಿ ಮಹಾರಾಷ್ಟ್ರದ ತಂಟೆ ತಕರಾರು. ಪೇಪರ್ ಓದೋದನ್ನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಒಳಗ್ ಹೋಗು, ಮೊದಲು ರೂಮ್ ಒಳಗ್ ಹೋಗು. ಕಾಣ್ತಾ ಇಲ್ವಾ ನನ್ ಪೇಪರ್ ಓದ್ತಾ ಇರೋದು? ಅದೇ ಯಾಕೆ ಓದ್ತಾ ಇದೀಯಾ ಅಂತ. ಇದು ಒಳ್ಳೆ ಕತೆ ಆಯ್ತಲ್ಲ, ಪೇಪರ್ ಓದೋದು ಒಳ್ಳೆ ಅಭ್ಯಾಸ ಕಣೆ, ಯಾಕೆ ಓದ್ಬಾರ್ದು? ನಾನು ಎಷ್ಟೊಂದು ಕತೆ ಕಾದಂಬರಿ ಎಲ್ಲ ತುಂಬಾ ಓದ್ತಾ ಇದ್ದೆ ಗೊತ್ತಾ. ಏನಮ್ಮ ಹುಡುಗಾಟ ಆಡ್ತಿದ್ಯಾ? ಯಾರಾದ್ರೂ ಪೇಪರ್ ಓದೋದನ್ನ ನೋಡಿದ್ರೆ ಏನ್ ಗತಿ? ಯಾರು ಇದ್ರು ನೋಡೋದಕ್ಕೆ? ಎಲ್ಲಾರು ಹೊರಗಡೆ ಹೋಗಿದ್ದಾರೆ, ಯಾರು ನೋಡಲ್ಲ. ನೀನ್ ಸುಮ್ಮನೆ ಇರೋ, ನಾನು ಓದ್ತೇನೆ. ಗೀತಾಮ್ಮ ಪೇಪರ್ ಓದಿದ್ದು ಕಣ್ಣು ಬೇರೆ ಕಾಣಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ ನೀನ್ ಹೀಗ್ ಮಂಕ್ ಮಂಕಾಗಿ ಆಡಿದ್ರೆ ನಾವು ಗ್ಯಾರಂಟಿ ಬಯಸ್ಕೋತೀವಿ. ಅಯ್ಯೋ, ಇವೇ ಒಳ್ಳೆ ಕ್ರೈಮ್ ಸ್ಟೋರಿ ಇದ್ದಾಗಿದೆ. ಅದೇನು ಅಂತ ಓದ್ ಮುಗಿಸ್ಬಿಡ್ತೀನಿ, ಆಮೇಲೆ ಹೋಗೋಣ. ಇರು. ರಸ್ತೆ ಅಪಘಾತದಲ್ಲಿ 4 ಜನ ಸಾವು, 3 ಜನ ತೀವ್ರ ಗಾಯ. ಪಾಪ ಕಣೆ. ಬಿ ಖಾತೆ ಸ್ವತ್ತುಗಳಿಗೆ 60ಕ್ಕೆ ಅರಳು ಮರಳು ಅಂತಾರೆ. ನಿನಗೀಗ ಹಾಗೆ ಆಗಿದೆ. ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಜಪ ಮಾಡ್ತಾ ಕುತ್ಕೋಬೇಕು. ನ್ಯೂಸ್ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಒಡ ಹುಟ್ಟಿದ ಅಕ್ಕನಿಗೆ ಮೋಸ ಮಾಡಿದ್ದ ತಂಗಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಮ್ಮ, ನಿನ್ನ ಕಣ್ಣು ಕಾಣಲ್ಲ, ಆದ್ರೂ ಪೇಪರ್ ಓದೋ ತರ ಡ್ರಾಮಾ ಮಾಡ್ತಾ ಇದೀಯಾ? ಈ ನ್ಯೂಸ್ ನಿಜವಾಗ್ಲೂ ಪೇಪರ್ ಅಲ್ಲಿ ಇದೆಯಾ ಅಥವಾ ನೀನ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಪೇಪರ್ ಅಲ್ಲಿ ಬಂದಿದೆ ಅಂತ ನಾನೆಲ್ಲ ಹೇಳಿದೆ. ನಮ್ಮನೆ ವಿಷಯನೇ ಪೇಪರ್ ಅಲ್ಲಿ ಬಂದಿರೋ ತರ ಓದ್ದೆ ಅಷ್ಟೆ. ಅಮ್ಮ ಸಾಕು, ಮುಚ್ಚೆ ಬಾಯಿ. ನೀನ್ ನಿಮ್ಮ ಅಕ್ಕನಿಗೆ ಅಕ್ಕನ ಮಕ್ಕಳಿಗೆ ಮಾಡ್ತಿರೋ ಮೋಸನ ಮೊದಲು ತಿದ್ದುಕೋ. ಏನೋ ದೊಡ್ಡದಾಗಿ ಹೇಳೋದಕ್ಕೆ ಬಂದ್ಬಿಟ್ಲಲ್ಲಿ. ಅಮ್ಮ, ನೀನ್ ಇದೇ ತರ ಆಡ್ತಾ ಇದ್ರೆ ನಾವಿಬ್ರು ಬೇಗ ಸಿಕ್ಕಾಕೊಂಡ್ ಬೀಳ್ತೀವಿ. ಬಾ ರೂಮ್ಗೆ. ಏನ್ ಸಿಕ್ಕಾಕೊಳ್ಳಲ್ಲ, ಸುಮ್ನೆ ಇರ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀನಿ. ದೊಡ್ಡ ರಾಧ ಅಂತಾನೆ ಮಾಡ್ತಾಳ ಅವಳು. ಮಂಜಣ್ಣ, ನೀವಿವತ್ತು ನಮ್ಮ ಕಂಪ್ನಿ MD ಹತ್ರ ಮಾತಾಡಿಲ್ಲ ಅಂದಿದ್ರೆ ಅವ್ರನ್ನ ಇವತ್ತು ಕೆಲಸದಿಂದ ತೆಗೆದಾಕ್ಬಿಡ್ತಿದ್ರು. ನಾನು ನಿಮಗೆ ದ್ರೋಹ ಮಾಡಿದ್ರು ಕೂಡ ಅದನ್ನೆಲ್ಲ ಮರೆತು ನೀವು ನನ್ನ ಕೆಲಸ ಉಳಿಸ್ಕೊಟ್ಬಿಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನಾನು ನಿಮ್ಮ ಮುಂದೆ ತುಂಬ ಸಣ್ಣವನಾಗೋಗ್ಬಿಟ್ಟೆ ಮಂಜಣ್ಣ. ನೀವು ಈ ಥರ ಎಲ್ಲ ನನ್ನ ಮುಂದೆ ಕೈ ಮುಗಿಬಾರ್ದು. ಅಷ್ಟಕ್ಕೂ ನೀವು ಬೇಕು ಅಂತೇನು ಮಾಡಲಿಲ್ವಲ್ಲ? ಯಾರ್ದೋ ಒತ್ತಾಯಕ್ಕೆ ಬಂದು ನಿಮ್ಮ ಕುಟುಂಬ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಈ ಥರ ಮಾಡಿದ್ದಲ್ವಾ? ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ವಲ್ಲ. ಇದೇ ಥರ ಆಗಬೇಕು ಅಂತ ದೇವರು ನಿಶ್ಚಯ ಮಾಡಿದ್ದ ಅನ್ಸುತ್ತೆ. ಅದಕ್ಕೆ ನಾನು ಕೋರ್ಟ್ ಮೆಟ್ಲು ಹತ್ತಬೇಕಾಗಿ ಬಂತು. ಏನೇ ಆಗಲಿ, ಒಟ್ಟಿನಲ್ಲಿ ಎಲ್ಲ ಸುಖಾಂತ್ಯ ಆಯ್ತಲ್ಲ, ಅಷ್ಟು ಸಾಕು. ನಿಜವಾಗ್ಲೂ ನಿಮ್ಮದು ದೊಡ್ಡ ಗುಣ ಮಂಜಣ್ಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ಖಂಡಿತವಾಗೂ ಕ್ಷಮಿಸ್ತಾ ಇರಲ್ಲ. ಆದರೆ ನೀವು ಅದನ್ನೆಲ್ಲ ಮರೆತು ನನ್ನ ಕೆಲಸ ಉಳಿಸ್ಕೊಟ್ಬಿಟ್ರಿ. ನಿಮ್ಮ ಉಪಕಾರನ ಖಂಡಿತವಾಗೂ ನಾನು ಯಾವತ್ತೂ ಮರೆಯಲ್ಲ ಮಂಜಣ್ಣ. ಈಗ ಮಾತೆಲ್ಲ ಯಾಕೆ ಬಿಡಿ ಸರ್,
ಏನೋ ಒಂದು ಕೆಟ್ಟಗಳಿಗೆ ಆ ತರ ಎಲ್ಲ ಆಗೋಯ್ತು. ಹೌದು, ನಿಮಗೆ ನನ್ನನ್ನ ಶ್ರೀಗಂಧದ ಕೇಸ್ನಲ್ಲಿ ಸಿಕ್ಕಾಕಿಸಬೇಕು ಅಂತ ಹೇಳಿದ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಅವನಿಗೆ ನನ್ನ ಮೇಲೆ ಯಾಕೆ ದ್ವೇಷ ಅಂತೆ? ಅವನು ನನ್ನನ್ನ ಯಾಕೆ ಸಿಕ್ಕಾಕಿಸಿದ್ನಂತೆ? ಮಂಜಣ್ಣ, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಅವತ್ತೇ ಫಸ್ಟ್ ಟೈಮ್ ನಾನು ಅವನನ್ನು ನೋಡಿದ್ದು. ಇನ್ನು 30-32 ವರ್ಷದ ಹುಡುಗ, ಸ್ವಲ್ಪ ಗಡ್ಡ ಬಿಟ್ಟಿದ್ದ, ತುಂಬ ಹೊರಟು ಹೊರಟಾಗಿ ಮಾತಾಡ್ತಾ ಇದ್ದ, ಕೇಳಿದ್ರೆ ಹೆದರಿಸಿ ಹೇಳಿದಷ್ಟು ಮಾಡು ಅಂತ ಹೇಳ್ತಿದ್ದ. ಆದರೆ ಅವನು ಯಾರು, ಯಾರ ಕಡೆ ಅವನು, ಖಂಡಿತವಾಗೂ ಗೊತ್ತಿಲ್ಲ ಮಂಜಣ್ಣ. ಹಾಗಾದರೆ ನನ್ನನ್ನು ಶ್ರೀಗಂಧದ ಕೇಸಲ್ಲಿ ಸಿಕ್ಕಾಕ್ಸೋಕೆ ನೋಡಿದ್ದು ಆ ತೇಜಸ್ ಇರ್ಬೋದಾ? ಹೌದು, ಅವನಿಗೆ ನನ್ನ ಮೇಲೆ ಏನು ದ್ವೇಷ? ನಮ್ಮ ಅದಿತಿನ ಮದುವೆ ಮಾಡ್ಕೋಬೇಕು ಅನ್ನೋ ಹಠಕ್ಕೇನಾದರೂ ಅವನು ಈ ಥರ ಮಾಡಿದ್ನ? ಎಲ್ಲ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಏನಾಯಿತು, ಯಾಕೆ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ರೆಗ್ಯುಲರ್ ಕಸ್ಟಮರ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದಾನೆ. ಇವತ್ತೇನೋ ಅವನಿಗೆ ಎಮರ್ಜೆನ್ಸಿ ಬಂದಿದೆ ಅಂತೆ. ನಾನು ಒಂಚೂರು ಆಟ ಓಡಿಸ್ಬೇಕು. ಸರಿ ಮಂಜಣ್ಣ. ಹಾಂ ವೇದಾಂತ್, ಹೊರಡೋಣವಾ? ಸಾರ್ಥಕ್, ಆಚೆಗೆ ಏನಾಯ್ತು? ಮೀಟಿಂಗಿಗೆ ಹೊರಡೋದಕ್ಕೆ ರೆಡಿ ಆಗಿದ್ಲು, ಈಗ ಫೋನ್ ಮಾಡಿದ್ರೆ ನಾನು ಬರೋದಿಲ್ಲ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನೀವು ನಿಮ್ಮ ತಂಗಿನೋ? ಹೌದು, ಫಸ್ಟು ನಾನೇ ಹೋಗ್ತೀನಿ ಅಂತ ಹೇಳಿದ್ದು ಅವಳೆ. ಈಗ ನನಗೆ ಫೋನ್ ಮಾಡಿ ನೀನೇ ಹೋಗು ಅಂತ ನನಗೆ ಫೋರ್ಸ್ ಮಾಡ್ತಿದ್ದಾಳೆ. ಅದು ಏನು ಕಥೆನೋ ಏನೋ. ಸರಿ, ಈಗ ಹೊರಡೋಣ. ನಡ್ರಿ, ಹೊರಡೋಣ. ಏನೇ ಆಗಲಿ ಸಲ ಬಿಲ್ಡಿಂಗ್ ಅಲ್ಲಿ ನಾವೇ ಇರ್ತೇವೆ. ಹ್ಮ್, ಓಕೆ ವೇದಾಂತ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.